ये भी सोच रहे कि कैसे हटाए यार इनको। बिल्कुल नहीं आगे आ जाता तू। सीआरपी में देख लेना ಭಿಕ್ಷೆ ಬೇಡೋದನ್ನ ನೋಡಿದ್ರಲ್ಲ ನೀವ, ಆರ್ಮಿ ಅವ್ರ ಮುಂದೆ ಎಷ್ಟು ಬೇಡಿಕೊಂಡ್ರು ಏನು ಪ್ರಯೋಜನ? ನಮ್ಮೊಳಗೆ ಬಹಳಷ್ಟು ಯೋಗರ ಈ ವಿಡಿಯೋ ನೋಡಿದಾಗ ಅವರ ಜೀವನದಲ್ಲಿ ನಡೆದ ಇಂತಹ ಘಟನೆಗಳನ್ನ ನೆನೆಸ್ಕೊಳ್ತಾ ಇದ್ದಾರೆ. ಅವರು ಒಂದ್ ಟೈಮ್ ಆರ್ಮಿ ಅವ್ರ ಮುಂದೆ ಹತ್ತು ಕರೆದ ಮನೆಗೆ ಬಂದಿದ್ದ. ಆರ್ಮಿ ಅಂದ್ರೆ ಏನು? ಅವ್ರ ಮುಂದೆ ಹತ್ತು ಕರೆದ್ರೆ ಅವರು ನಿಮ್ಮನ್ನ ರನ್ನಿಂಗಲ್ಲಿ ಪಾಸ್ ಮಾಡ್ತಾರಂತ, ಎಕ್ಸಾಮಲ್ಲಿ ಪಾಸ್ ಮಾಡ್ತಾರಂತ ತಿಳ್ಕೊಂಡಿರ್ಬೋದು. ಸ್ನೇಹಿತರೆ, ಯಾವಾಗೂ ಹಗ್ಗದ ಹತ್ತಿರ ಬಂದು ಫೇಲ್ ಆಗ್ತಿರಲ್ಲ, ಈ ಥರ ಅಳೋದು ಭಿಕ್ಷೆ ಬಿಡೋದು ಮಾಡಬೇಡ್ರಿ. ಇದನ್ನು ಮಾಡೋದ್ರಿಂದ ನಿಮ್ಮನ್ನು ಪಾಸ್ ಮಾಡೋದಿಲ್ಲ. ಆರ್ಮಿ ಒಂದು ಆರ್ಮಿದು ಒಂದು ರೂಲ್ಸ್, ಕರ್ಮ ಹಿ ಧರ್ಮ ಅಂದ್ರೆ ನಾವು ಮಾಡೋ ಕೆಲಸವೇ ನಮ್ಮ ಧರ್ಮ. ಅವರು ಧರ್ಮದ ವಿರುದ್ಧ ಯಾವತ್ತೂ ನಡೆದುಕೊಳ್ಳೋದಿಲ್ಲ. ಹೀಗೆ ಯಾವತ್ತೂ ಕರೆದು ಏನು ಸಾಧನೆ ಮಾಡ್ತೀರಿ ನೀವು? ಯಾವಾಗ ನೀವು ಹಗ್ಗದ ಹತ್ತಿರ ಬಂದು ಫೇಲ್ ಆಗ್ತೀರಿ ಆವಾಗ ಸೋಲನ್ನು ಒಪ್ಪಿಕೊಳ್ಳಬೇಡ್ರಿ. ನಿಮ್ಮನ್ನು ಆರ್ಮಿಗೆ ಹೋಗಾಕ ಬಿಡಲಾರ್ದ ಹಗ್ಗಕ್ಕೆ ನಿಂತ ಜಾಗದಲ್ಲೇ ಚಾಲೆಂಜ್ ಮಾಡಿ ಬರ್ರಿ. ನೆಕ್ಸ್ಟ್ ರ್ಯಾಲಿ ಒಳಗೆ ಈ ಹಗ್ಗನನ್ನು ನಿಲ್ಲಿಸಬಾರ್ದು. ಹಗ್ಗದ ಹತ್ತಿರ ನಿಂತ ಸೈನಿಕರು ಹಗ್ಗವನ್ನು ಕೈಬಿಟ್ಟು ನನ್ನ ರನ್ನಿಂಗ್ ನೋಡಿ ಚಪ್ಪಾಳೆ ತಟ್ಟಬೇಕು, ಆ ಥರ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿ. ಈ ಕಾನ್ಫಿಡೆಂಟ್ ಯಾವಾಗ ನಿಮ್ಮ ಹತ್ತಿರ ಬರುತ್ತ ಆವಾಗ ನೀವು ಸೋಲ್ಜರ್ ಆಗೋದು ಒಂದು ಅರ್ಥ ಐತಿ. ಸೋಲ್ಜರ್ ಆಗಿ ದೇಶ ಸೇವೆಲ್ಲ ಮಾಡಕ್ಕೆ ಲಾಯಕ್ಕದಿರಂತ ತಿಳ್ಕೊತಾರ. ಅದನ್ನು ಬಿಟ್ಟು ಅತ್ತು ಕರೆದು ಇನ್ನೊಬ್ಬರು ಕೈ ಕಾಲು ಹಿಡಿದು ಬೇಡುವುದು ಒಬ್ಬ ಸೈನಿಕ ಆಗುವ ಲಕ್ಷಣವಲ್ಲ. ವಾಪಸ್ ಮನೆಗೆ ಹೋಗುವಾಗ ಯಾರಾದರೂ ಕೇಳಿದ್ರೆ ದೋಸ್ತ ಏನು ಆಯ್ತಾ ಅಂತ ಯಾವತ್ತೂ ಈ ಥರ ಹೇಳಬೇಡಿ. ನಾ ಹಗ್ಗದ ಹತ್ತಿರ ಹೋಗಿದ್ದೆ, ಹತ್ತು ಫೂಟ್ ಅಷ್ಟೇ ಹಿಂದುಳಿದೆ, ರನ್ನಿಂಗ್ 5 ನಿಮಿಷ ಅಷ್ಟೇ ತೊಗೊಂಡ್ರು ಅಂತ ಯಾವತ್ತೂ ಈ ಥರ ಹೇಳಬೇಡಿ. ಅದರಿಂದ ಏನು ಪ್ರಯೋಜನ ಇಲ್ಲ. ಅದನ್ನು ಬಿಟ್ಟು ನಾನು ರನ್ನಿಂಗ್ ಒಳಗೆ ಏನೋ ಪ್ರಾಕ್ಟೀಸಲ್ಲಿ ಮಿಸ್ಟೇಕ್ ಆಗಿತ್ತು ಹೇಳ್ರಿ. ಯಾರಿಗೆ ಏನು ಹೇಳ್ತೀರಿ? ನಾ ಹತ್ತು ಹತ್ತು ಹಿಂದೆ ಉಳಿದೆ, 5 ನಿಮಿಷಕ್ಕೆ ರನ್ನಿಂಗ್ ಹಿಡಿದ್ರು ಅಂತ ಅದೆಲ್ಲ ಹೇಳೋದು ವೇಸ್ಟ್. ಮಿಸ್ಟೇಕ್ ಎಲ್ಲಿ ಆಗ್ತಾವು? ನಾವು ಯಾವಾಗ ಅಪ್ಲಿಕೇಶನ್ ಹಾಕ್ತೀವಿ ಅವಾಗ ರನ್ನಿಂಗ್ ಓಡಾಕೆ ಶುರು ಮಾಡ್ತೀವಿ. ಆ ಥರ ಆದರೆ ರನ್ನಿಂಗ್ ಪಾಸ್ ಆಗೋಕ್ಕಾಗೋದಿಲ್ಲ. ಅದಕ್ಕೆ ಸತತ ಪ್ರಯತ್ನ ಬೇಕು ರನ್ನಿಂಗ್ ಪಾಸ್ ಆಗಕ್ಕೆ. ರನ್ನಿಂಗ್ ಫೇಲ್ ಆಗಿ ವಾಪಸ್ ಬರುವಾಗ ಬಸ್ನ್ಯಾಗ ಕುಂತು ವಿಚಾರ ಮಾಡ್ತೀವಿ, ನಾಳೆಯಿಂದ ಕಂಟಿನ್ಯೂ ರನ್ನಿಂಗ್ ಹೋಗಿ ನೆಕ್ಸ್ಟ್ ರ್ಯಾಲಿ ಪಾಸ್ ಮಾಡ್ಕೋತೀನಿ ಅಂತ. 2-3 ದಿನ ಹೋಗ್ತೀವಿ, 4ನೇ ದಿನಕ್ಕೆ ಇವಾಗ ರ್ಯಾಲಿ ಮುಗಿದೈತೆ, ಇನ್ನು ಒಂದು 7-8 ತಿಂಗಳು ರ್ಯಾಲಿ ಅಪ್ಲಿಕೇಶನ್ ಬರೋದಿಲ್ಲ, ಅಲ್ಲಿವರೆಗೂ ಓಡೋದು ಏನು ಮಾಡೋದು? ಈಗ ರ್ಯಾಲಿ ಮುಗಿದೈತೆ, ಈಗ ನಿನ್ನ ಅಪ್ಲಿಕೇಶನ್ ಕರೆಯೋದಿಲ್ಲ. ಅಪ್ಲಿಕೇಶನ್ ಕರೆದಾಗ ಟ್ರೈ ಮಾಡೋದಾಗುತ್ತೆ, ಅದೇ ನೀವು ಮಾಡೋ ತಪ್ಪು. ಆ ತಪ್ಪು ಪದೇ ಪದೇ ಮಾಡಾಕೋಬಿಡ್ರಿ, ಟೈಮ್ ಕೂಡ ಪದೇ ಪದೇ ವಾಪಸ್ ಬರೋದಿಲ್ಲ. ಹಾಗಾಗಿ ಇವತ್ತ ಟ್ರೈ ಮಾಡೋಕೆ ಶುರು ಮಾಡಿರಿ, ಇವತ್ತ ರನ್ನಿಂಗ್ ಹೋಗ್ರಿ. ಎಲ್ಲಿವರೆಗೂ ನೀವು ಸಕ್ಸಸ್ ಕಾಣ್ತೀರಿ ಅಲ್ಲಿವರೆಗೂ ನಿಲ್ಬೇಡ್ರಿ, ಓಡ್ತಾನೆ ಇರಬೇಕು. ಅಂದಾಗಲೇ ನೀವು ಸಕ್ಸಸ್ ಕಂಡಿದ್ದ, ಇಲ್ಲಾಂದರೆ ಮನೆಯಲ್ಲಿ ಕೂತು ಸೋಲ್ಜರ್ ಕನಸ ಬಿಡ್ರಿ.